ಮತದಾರನೂ ನಾನು ವಿನಂತಿ ಮಾಡ್ತೀನಿ, ಶ್ರೀಮಾನ್ ಕುಮಾರಸ್ವಾಮಿ ಅವರು ಇವತ್ತು ಸಹ ಆರೋಗ್ಯ ಕೆಡಿಸ್ಕೊಂಡಿದ್ರು ಸಹ ಹೋರಾಟ ಕೊಡ್ತಿರೋದು ಇದರಲ್ಲ ಅವ್ರ ಸ್ವಾರ್ಥ ಇಲ್ಲ. ಈ ನಮ್ಮ ನಾಡಿನ ಜನರಿಗೆ ಈ ಸ್ವಾಭಿಮಾನಿ ಕನ್ನಡಿಗರಿಗೋಸ್ಕರ ಹೋರಾಟ ಕೊಡ್ತಾ ಇದ್ದಾರೆ. ಅವ್ರ ಜೀವನ ಬಿಟ್ಟು ಅವ್ರು ತಿರುಗಾಡ್ತಾ ಇದ್ದಾರೆ. ಇದನ್ನು ದಯವಿಟ್ಟು ಗಮನಿಸ್ಬೇಕು. ಈ ಮತದಾರ ಇಲ್ಲ, ಪದೇ ಪದೇ ಹೇಳ್ತಾರೆ ಶ್ರೀಮಾನ್ ಕುಮಾರಸ್ವಾಮಿ ಅವರು ನಮ್ಮ ಕನ್ನಡ ರಾಜ್ಯ ಶಾಂತಿಯ ತೋಟ ಅಂತ. ನಾವೆಲ್ಲರೂ ಹಾಯವಾಗಿ ಬದುಕಬೇಕಾದ್ರೆ ಗುರಿ ಕಾರ್ಮಿಕರೇ ಆಗಿರಲಿ, ಒಬ್ಬ ಕೆಲಸಗಾರರೇ ಆಗಿರಲಿ, ರೈತರೇ ಆಗಿರಲಿ, ಎಲ್ಲರ ಬಗ್ಗೆ ಎಲ್ರಿಗೂ ಸಂವಾದ ಹಕ್ಕು, ಸಮಪಾಲು, ಸುಖ ಬಾಳು ಅಂದ್ಬೇಕಾದ್ರೆ ಈ ನಮ್ಮ ಜಾತ್ಯತ ಜನತದಳನ್ನು ಗೆಲ್ಲಿಸಿ ಶ್ರೀಮಾನ್ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಆಗಿ ನೋಡಿ. ತಮ್ಮ ಎಲ್ಲರ ಜೀವನ, ತಮ್ಮ ಎಲ್ಲರ ಎಲ್ಲ ಮಕ್ಕಳರ ಭವಿಷ್ಯ ಏನಾಗುತ್ತೆ ಅನ್ನೋದು ತಾವೇ ತೀರ್ಮಾನ ಮಾಡ್ಕೋಬೋದು, ತಾವೇ ಕಣ್ಣಾರೆ ನೋಡ್ಬೋದು. ಆ ಕಾರಣದಿಂದ ಎಲ್ಲರೂ ಬರ್ತಾರೆ. ಎಲ್ಲ ಸರ್ಕಾರಗಳು ನೋಡಿದ್ದಾಯಿತು, ಅದು 5 ವರ್ಷ ನೋಡಿದ್ರಿ, ಈ ಸರ್ಕಾರಗಳು ನೋಡಿದ್ರಿ, ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಕೊಟ್ಟು ತಾವೆಲ್ಲ ನೋಡಿ. ಶ್ರೀಮಾನ್ ದೇವೇಗೌಡರು ಸಾಧನೆ ಬಗ್ಗೆ ನೆನೆಸ್ಕೊಳ್ಳಿ, ಶ್ರೀಮಾನ್ ಕುಮಾರಸ್ವಾಮಿಗಳ ಕಾರ್ಯಕ್ರಮನೇ ಆಗಿರ್ಬೋದು, ಸಾಧನೆಗಳೇ ಆಗಿರ್ಬೋದು, ಅವ್ರು ಮಾಡಿರುವಂಥ ಸೇವೆಗಳು ಆಗಿರ್ಬೋದು, ಅವ್ರು ಪಡ್ತಾ ಇರುವಂಥ ಕಷ್ಟನೇ ಆಗಿರ್ಬೋದು, ಇದೆಲ್ಲನೂ ಗಮನಿಸಿ ತಾವೆಲ್ಲ ಮತ ನೀಡಬೇಕಂತ ತಮ್ಮೆಲ್ಲರನ್ನು ನಾನು ವಿನಂತಿ ಮಾಡ್ತೀನಿ. ನಮಸ್ಕಾರ, ಜೈ ಜಯಂತ. ನಾವು ಒಂದು ಸ್ಟ್ರಾಟಜಿ ಮಾಡುವಾಗ ನಂದು ಮತ್ತು ನಮ್ಮ ಶಾಸಕರಾದ ಶ್ರೀನಿವಾಸ್ ಅವ್ರದ್ದು ಒಂದು ಕಮಿಟ್ಮೆಂಟ್ ಇತ್ತು. ಸರ್, ನಿಮ್ಮ ಅಭಿಪ್ರಾಯ ಏನು? ನಾವಿಬ್ಬರು ಸ್ನೇಹಿತರು, ಮೋರ್ ದೆನ್ ದ ಫ್ರೆಂಡ್ಸ್, ಅಣ್ಣ ತಮ್ಮ ಇದ್ದಂಗೆ ಇದ್ದಿದ್ದು. ಅದೊಂದು ಕಮಿಟ್ಮೆಂಟ್ ಇದೆ, ಆ ಕಮಿಟ್ಮೆಂಟ್ಗೆ ನಾನಿನ್ನು ಕಾಯ್ತಾ ಇದ್ದೀನಿ. ಸೊ ಕಮಿಟ್ಮೆಂಟ್ ಅಂದರೆ ಇದರಲ್ಲಿ ಹಣ ವ್ಯವಹಾರ ಇಲ್ಲ. ಓನ್ ನಮ್ಮಿಬ್ಬರದ್ದು ಒಂದು ವಿಶ್ವಾಸದ ಒಂದು ಮಾತಿತ್ತು. ಅಂಥ ಪರಿಸ್ಥಿತಿ ಹುಟ್ಟಿದ್ರೆ ನಾನು ನಿಮ್ಮ ಯಾರ ಪರ ನಿಂತ್ಕೋತೀವಿ, ನೀವು ಯಾರ ಪರ ನಿಂತ್ಕೊಳ್ತೀವಿ ಅನ್ನೋದು ನಮ್ಮದೊಂದು ತೀರ್ಮಾನ ಆಯಿತು. ಆ ತೀರ್ಮಾನಕ್ಕೆ ಇನ್ನೂ ಸಮಯ ಇದೆ, ನಾನು ಕಾಯ್ತಾ ಇದ್ದೀನಿ. ನನಗೆ ಗೊತ್ತು, ನನಗೊಂದು ನಂಬಿಕೆ ಇದೆ, ಅವರು ಅವ್ರ ಮಾತು ಮೇಲೆ ನಡ್ಕೊಂಡಿರ್ತಾರೆ, ಅವರು ಆ ಮಾತು ಮೇಲೆ ಉಳ್ಕೊಂಡಿರ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಕಾದು ನೋಡೋಣ, ಇನ್ನೂ ಸಮಯ ಇದೆ, ಇನ್ನೂ ಟೈಮ್ ಬರಲಿ, ಆವಾಗ ನಾನು ಮಾತಾಡ್ತೀನಿ. ಇವಾಗ ಸದ್ಯಕ್ಕೆ ಮಾತಾಡಲ್ಲ. ನೋಡಿ, ಅದು ಇದ್ದವರಿರಲಿ, ಇವಾಗ ನಾವು ರಣಭೂಮಿಯಲ್ಲಿ ಇಳಿದು ಬಿಟ್ಟಿದ್ದೀವಿ. ಇದರಲ್ಲಿ ಒಂದೇ ಸಬ್ಜೆಕ್ಟ್, ಇಲ್ಲೇನು ರಣಭೂಮಿಯೇನು ಕಂಫರ್ಮೈಸ್ ಆಗಲ್ವಲ್ಲ ಸರ್. ಅದಕ್ಕೆ ಸ್ಟಾರ್ಟ್ ಯುದ್ಧ ಆ ಪ್ರಾರಂಭ ಆಗೋಕ್ಕೆ ಮುಂಚೆ ಒಂದು ಪ್ರಯತ್ನ ನಡೆಯುತ್ತೆ. ಅದರಲ್ಲಿ ಒಪ್ಪಂದ ಇಲ್ಲ ಅಂದಮೇಲೆ ಯಾರಿಗೂ ಬಲವಂತ ಮಾಡೋಕ್ಕೂ ಬರಲ್ಲ. ನಮ್ಮಿಂದ ಯಾರನ್ನೂ ಬೈ ಫೋರ್ಸ್ ಮಾಡೋಕ್ಕಾಗಲ್ಲ ಸರ್. ಅವ್ರು ನಾವು ಮನ್ಸ್ ಗೆಲ್ಲ ಎಲ್ಲ ನಾವು ವಿಫಲರು ಆಗಿರ್ಬೋದು, ಬಟ್ ಬುದ್ಧಿ ಅವ್ರವ್ರ ಬುದ್ಧಿ, ಅವರವ್ರ ಸಲಹೆಗಾರರು, ಅದನ್ನು ನಾವೆಲ್ಲ ಸರ್ ಮಾಡೋಕ್ಕೆ. ಪಕ್ಷಕ್ಕಿಂತ ಯಾರೋ ದೊಡ್ಡವರಿಲ್ಲ ಅಂತೀರಾ ಸರ್? ಪಕ್ಷಕ್ಕಿಂತ ಯಾರೋ ದೊಡ್ಡವರಿಲ್ಲ ಅಂತೀರಾ? ನನಗೆ ಪಕ್ಷನೇ ದೊಡ್ಡದು, ಎಲ್ರಿಗೂ ಪಕ್ಷ ದೊಡ್ಡದಾಗಿರಬೇಕು, ಪಕ್ಷ ಉಳಿಸ್ಬೇಕಂತ ನಾನು ಹೇಳ್ತೀನಿ. ಏಳು ತಾಲೂಕಲ್ಲೂ ನಿಮ್ಮ ಕ್ಯಾಂಡಿಡೇಟ್ಗಳು ಮತಯಾಚನೆಗೆ ಭಾಗವಹಿಸಿದ್ದಕ್ಕೆ ಕರೀತಾರೆ, ನೀವೆಲ್ಲ ಎಲ್ಲ ಕಡೆಗೂ? ಬರೀ 7 ತಾಲೂಕು ಅಂತ ಜಫರುಲ್ಲಾ ಖಾನ್ಗೆ ದಯವಿಟ್ಟು ಮಂಡ್ಯ ಜಿಲ್ಲೆನೇ ಅಂತ ಸೀಮಿತ ಮಾಡಿಬಿಡಿ. ನಾನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದರಿಂದ ನಮ್ಮ ರಾಷ್ಟ್ರ ಅಧ್ಯಕ್ಷರು ಎಲ್ಲೆಲ್ಲಿ ಹೋಗೋಕ್ಕೆ ಆದೇಶ ಮಾಡ್ತಾರೋ ನಾನು ಎಲ್ಲ ಕಡೆನೂ ಹೋಗಬೇಕು. ಇದೇ ನನ್ನ ಧರ್ಮ, ಇದೇ ನನ್ನ ಕರ್ತವ್ಯ, ನಾನು ಅದನ್ನು ಪಾಲಿಸ್ತೀನಿ. ಎಲ್ಲಿ ಕರೆದ್ರೂ ನಾನು ಹೋಗ್ಸಿದ್ವಾಗಿದ್ದೀನಿ. ನಾನು ಒಂದು ನಿಮಿಷನೂ ವೇಸ್ಟ್ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಪ್ರತಿಯೊಂದು ಕ್ಷಣನೂ ನಾನು ಈ ಪಕ್ಷಕ್ಕೋಸ್ಕರ ದುಡಿಬೇಕನ್ನೋ ತೀರ್ಮಾನ ತೆಗೆದು ನಾನು ಕೂತಿದ್ದೀನಿ. ಹೌದು, ಬಿ ಆರ್ ರಾಮಚಂದ್ರ ಅವರು ಕ್ಯಾಂಡಿಡೇಟ್ ಹೊಸ ಇರ್ಬೋದು ಸರ್, ಬಟ್ ಪಕ್ಷ ಹಳೇದಲ್ಲ ಸರ್. ಇದು ಹಳೇ ಪಕ್ಷ ಇದ್ದಾರೆ. ಡಾಕ್ಟ್ರ್ ಬದಲಾವಣೆ ಯಾರಾದರೂ ಆಗ್ತಾ ಇರಲಿ, ಹಾಸ್ಪಿಟ್ಲ್ ಹಳೇದಲ್ವಾ ಇದು? ಎಲ್ಲ ಟ್ರೀಟ್ಮೆಂಟ್, ಎಲ್ಲ ಫೆಸಿಲಿಟೀಸು ಇದೆ, ಅದರಲ್ಲಿ ಏನೂ ಯೋಚನೆ ಮಾಡೋದಿಲ್ಲ. ಅದರಲ್ಲಿ ಹೆಸರು ಮಾಡಿರುವಂಥ ಶ್ರೀಮಾನ್ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಹೆಸರಿದೆ, ಅವ್ರ ಸೇವೆ ಸಾಧನೆಗಳಿದೆ, ಅದು ಲೇಬಲ್ ಜೊತೆಯಲ್ಲಿ ಇದೆಯಲ್ಲ ಸರ್. ಡಾಕ್ಟ್ರು ಹೊಸ ಆದರೆ ಅದಕ್ಕೇನು ಅರ್ಥ ಇಲ್ಲ. ಬನ್ನಿ, ಇವಾಗ ಡಾಕ್ಟರ್ ರಾಮಚಂದ್ರ ಜೊತೆಯಲ್ಲಿ ಯಾವತ್ತಿಂದ ಬಿ ಫಾರ್ಮ್ ಆಯಿತು ಅಲ್ಲಿಂದ ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ. ಓಕೆ,
ಇದ್ರೂ ನಾನು ಅವ್ರಿಗೆ ಆವಾಗ ಆವಾಗ ಗಮನಿಸ್ತಾ ಇದ್ದೀನಿ ಅವ್ರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಯಾವ ರೀತಿ ಮೂವ್ ಆಯ್ತಂದ್ರೆ ಈಸ್ ಎ ಜೆಂಟಲ್ ಮ್ಯಾನ್ ಅವ್ರನ್ನ ಕ್ವಾಲಿಟಿ ಇದೆ ಅವರಲ್ಲಿ ಆ ಚುರುಕು ಆ ಛಲ ಆ ಬುದ್ಧಿವಂತಿಕೆ ಎಲ್ಲ ನಮ್ಮ ಅಭ್ಯರ್ಥಿನಲ್ಲಿ ಇದೆ ಇದು ನಾನು ಟೆಸ್ಟ್ ಮಾಡಿದ್ರು ಅದು ಇಂಟರ್ನ್ಯಾಷನಲ್ ಡಾಕ್ಟರ್ ಟೆಸ್ಟ್ ಮಾಡಿರೋದು ಸೊ ಕ್ಯಾಂಡಿಡೇಟ್ ತಪ್ಪಂತ ಯಾರೂ ಹೇಳೋಕ್ಕಾಗಲ್ಲ ಈಸ್ ಎ ಗುಡ್ ಮ್ಯಾನ್ ಇವಾಗ ಸ್ವಲ್ಪ ಬ್ಯುಸಿ ಇರ್ಬೋದು ಬಟ್ ಈಸ್ ಎ ಗುಡ್ ಕ್ವಾಲಿಟಿ ಹಿ ಹ್ಯಾಸ್ ದ ಗುಡ್ ಕ್ವಾಲಿಟಿ ಎಲ್ಲರನ್ನೂ ಒಳ್ಳೆ ರೀತಿಯಿಂದ ಸ್ಪಂದಿಸ್ತಾ ಇದ್ದರೆ ನಾನು ಗಮನಿಸ್ತಾ ಇದ್ದೀನಿ ದೇರ್ ಇಸ್ ನೋ ಡೌಟ್ ಅಟ್ ಆಲ್ ಅಭ್ಯರ್ಥಿ ಬಗ್ಗೆ ಸರ್ ಇದಕ್ಕೆ ಗೊಂದಲ ಅಂತ ಹೇಳಲ್ಲ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರಲ್ಲ ನಿಮ್ಮ ಇಂಗ್ಲೀಷ್ನಲ್ಲಿ ಅಷ್ಟೇ ಆಗಿರೋದು ಯಾವಾಗಲೂ ಕೆಲವು ಏನಾಗುತ್ತೆ ಅಂದರೆ ಇಲ್ಲ ಸರ್ ನಾನು ಅನ್ನೋದು ಬಂದುಬಿಟ್ರೆ ಆ ಭಾವನೆ ಯಾವತ್ತಾದರೂ ಯಾವುದಾದ್ರೂ ಒಂದು ವ್ಯಕ್ತಿನಲ್ಲಿ ನಾನು ಅನ್ನುವಂತಹ ಒಂದು ನಾನುತ್ವ ಬಂದುಬಿಟ್ರೆ ಸ್ವಲ್ಪ ಎಲ್ಲೋ ಈ ಅಕ್ಕಪಕ್ಕದ ಇವರು ಇರೋರೆಲ್ಲ ಅವ್ರನ್ನ ಸ್ವಲ್ಪ ಮೇಲಕ್ಕೆತ್ತಿದ್ದೀವಿ ಸ್ವಲ್ಪ ಪಂಪಿಂಗ್ ಮಾಡ್ತಾರೆ ಅಂಥದ್ರಲ್ಲಿ ಮಿಸ್ಗೈಡ್ ಆಗಿಬಿಡ್ತಾರೆ ಅದಕ್ಕೇನು ಮಾಡೋಕ್ಕಾಗಲ್ಲ ಯಾರಾದರೂ ಶ್ರೀಮಾನ್ ಕುಮಾರಸ್ವಾಮಿ ಬಗ್ಗೆ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡಿದಾರ ಇದು ಒಂದು ಕಾನ್ಸ್ಟಿಟ್ಯೂಷನ್ಗೆ ನಾವು 4-5 ಜನ ತಲೆ ಕೆಡ್ಸ್ಕೊಂಡು ಅದಿರಲಿ ಒಂದು ಕಡೆ ಬಟ್ ಇನ್ನೂರಿಪ್ಪತ್ನಾಲ್ಕು ಸೀಟು ಒಂದೊಂದು ಸೀಟಲ್ಲಿ ಮೂರು ನಾಲ್ಕು ಆಸ್ಪಿರೆಂಟ್ಸ್ ಇರೋ ಜಾಗದಲ್ಲಿ ಕುಮಾರಣ್ಣನ ಪರಿಸ್ಥಿತಿ ಏನಾಗಿರ್ಬೋದು ಎಲ್ಲೋ ರೇಗಿರ್ಬೋದು ಎಲ್ಲೋ ಒಂದು ಟೈಮಲ್ಲಿ ಸರಿಯಾಗಿ ಮಾತಾಡಿಲ್ಲ ಟಯರ್ಡ್ ಆಗಿರ್ಬೋದು ಅವ್ರ ಕಷ್ಟ ಸುಖ ಯಾರೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಲ್ಲ ಬರೀ ನಮ್ಮ ಕಷ್ಟನೇ ನಾವು ಮಾಡಿಕೊಂಡು ನಿಷ್ಠುರ ಮಾಡಿಕೊಂಡು ಕೋಪ ಮಾಡಿಕೊಂಡು ಮುನಿಸ್ಕೊಂಡು ಈ ಕಡೆ ಆ ಕಡೆ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ನಾವು ಸರ್ ಅರ್ಥ ಆಗಿಲ್ಲ ಎಲ್ಲರೂ ಅವ್ರು ಚೆನ್ನಾಗಿಡೋಕ್ಕೆ ಆ ದೇವರು ಮತ್ತು ಆ ಪೂಜಾರಿನೂ ಸರಿಯಾಗಿರ್ಬೇಕಲ್ಲ ಆವಾಗ ಪೂಜಾರಿನೇ ಜ್ಞಾನ ಬಿದ್ದಿರುವಾಗ ನಿಮಗೆ ದೇವ್ರ ಹತ್ರ ಇಸ್ಕೊಡು ನೀವು ಯಾರು ನಮ್ಮ ನಗರಸಭೆ ಅಧ್ಯಕ್ಷರಾದ ಮಂಜು ಅವ್ರ ಬಗ್ಗೆ ಹೇಳಬೇಕಂದ್ರೆ ಮಂಜು ಅವರು ಟೂ ಆಪ್ಷನ್ ಮುಂದುಗಡೆ ಮಾಡಿಕೊಂಡಿದ್ರು ಶಾಸಕರು ಮತ್ತು ಅಥವಾ ಅವರ ಹಳೆಯನ್ನು ಕೊಡಿ ತಪ್ಪಿದ್ರೆ ನನ್ನ ಕೊಡಿ ಅಂತ ಇವರು ನೇರವಾಗಿ ಕೇಳಿರಲಿಲ್ಲ ಅವ್ರು ಕೇಳಿದಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದು ನಮ್ಮ ಕೋರ್ ಕಮಿಟಿ ಏನು ಡಿಸೈಡ್ ಮಾಡ್ತಿತ್ತು ಅದು ಸೆಕೆಂಡ್ ಸಬ್ಜೆಕ್ಟ್ ಇತ್ತು ಅವರು ಅಂಥದ್ದು ಯಾವುದೂ ಆ ಫಾಸ್ಟ್ ರೇಸಲ್ಲಿ ಬಂದಿರಲಿಲ್ಲ ನಾವ್ಯಾಕೆ ಸೊ ಲಾಸ್ಟ್ ಅವ್ರಿಗೆ ಕಡೆ ಹೊರಡು ಅದಾಯಿತು ಶಾಸಕರು ಆಗದವ್ರೆ ನನಗೆ ಕೊಡಿ ಅವ್ರು ಅಳಿಯಂಗೆ ಆಗದವ್ರು ನನಗೆ ಕೊಡಿ ಅನ್ನೋದೇ ಮಾತಿದ್ದಿದ್ದು ಎಲ್ಲ ಕಾಂಗ್ರೆಸ್ಸಲ್ಲಿ ಯಾವುದೇ ಭಿನ್ನಮತವಿಲ್ಲ ಎಲ್ಲ ನಮ್ಮ ಕೌನ್ಸಿಲರ್ಗಳೆಲ್ಲ ರಾಮಚಂದ್ರ ಅವರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಿಮ್ಮ ನನ್ನ ಒಪಿನಿಯನ್ ಇಲ್ಲ ನಾನು ಕಣ್ಣಾರೆ ನೋಡಿ ಬಂದಿದ್ದೀನಿ ನಾನು ಅಲ್ಲಿ ಆ ಸಭೆಯಲ್ಲಿದ್ದೆ ಇವಾಗ 22 ಸದಸ್ಯರು ನಗರಸಭೆ ಸದಸ್ಯರು ಅಧ್ಯಕ್ಷರ ಮನೆಯಲ್ಲಿ ಸೇರಿದ್ದಿದ್ದು ಸತ್ಯ ನಮ್ಮ ಅಭ್ಯರ್ಥಿಯಾದ ರಾಮಚಂದ್ರು ಅವರು ಅಲ್ಲಿದ್ದರು ನಗರ ಅಧ್ಯಕ್ಷರು ಇದ್ದರು ನಗರಸಭೆ ಅಧ್ಯಕ್ಷರು ಇದ್ದರು ಮತ್ತು ವಿಶೇಷವಾಗಿ ನಮ್ಮ ಶಾಸಕರ ಜೊತೆಯಲ್ಲಿ ಎಡಗೈ ಬಲಗೈ ಹಿಂದೆ ಮುಂದೆ ಇದ್ದವರು ಎಲ್ಲರೂ ಅಲ್ಲಿದ್ದರು ಎಲ್ಲರೂ ಬಂದು ಒಂದೇ ಮಾತಾಡಿದ್ದು ಸರ್ ನಾವು ಆದರೂ ಶಾಸಕರು ಜೊತೆಯಲ್ಲಿದ್ದು ಯಾಕಂದರೆ ಶಾಸಕರು ಜನತಾದಳದಲ್ಲಿ ಶಾಸಕರಾಗಿದ್ದರು ಅವ್ರ ಜೊತೆಯಲ್ಲಿದ್ದು ನಿಷ್ಠೆಯಿಂದ ಇದ್ದು ಆದರೆ ನಾವೆಲ್ಲರೂ ಪಕ್ಷದ ನಿಷ್ಠೆ ಬಂತರು ಸರ್ ನಾವು ಪಕ್ಷದಲ್ಲಿ ನಿಷ್ಠೆಯಿಂದ ಉಳ್ಕೋತೀವಿ ಅಂತ ಹೇಳಿಕೊಂಡು ಎಲ್ಲರೂ ಪ್ರಮಾಣ ಮಾಡಿ ಮಾತು ಕೊಟ್ಟು ರಾಮಚಂದ್ರನ ನಾವು ಗೆಲ್ಸ್ಕೊಂಬರ್ತೀವಿ ಅನ್ನೋದು ಜವಾಬ್ದಾರಿನ ತೊಗೊಂಡು ಹೋಗಿರೋದು ಸತ್ಯ ಇದು ಇವತ್ತು ಕೆಲವೊಂದು ಮಾತುಗಳು ನಡೀತಾ ಇದೆ ಈ ಮಾತುಗಳಿಗೆಲ್ಲ ನಾವು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇದ್ರ ಹಿನ್ನೆಲೆಯಲ್ಲಿ ಈ ನಮ್ಮ ಪಕ್ಷ ಇದೆಯಲ್ಲ ನಮ್ಮ ಶ್ರೀಮಾನ್ ದೇವೇಗೌಡರೇ ಆಗಿರಲಿ ಶ್ರೀಮಾನ್ ಕುಮಾರಸ್ವಾಮಿಯೇ ಆಗಿರಲಿ ಇವರು ಮಾಡಿರೋ ಸೇವೆ ಸಾಧನೆ ಒಂದೊಂದು ಎತ್ತು ನೋಡ್ತಾ ಇದ್ದರೆ ಈ ಜಿಲ್ಲೆಗೆ ಏನೇನು ಮಾಡಿದ್ರಂತ ಅದು ಆ ಜಿಲ್ಲೆ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರ ಕಾರ್ಯಕ್ರಮದಲ್ಲಿ ಮಿಷಿನ್ 1-2-3 ಇತ್ತು ಜಲಧಾರೆ ಇತ್ತು ಅದು ಬಿಟ್ಟು ಇವಾಗ ಪಂಚರತ್ನ ಕಾರ್ಯಕ್ರಮನೂ ಮಾಡಿದ್ರು ಅದು ಒಂದು ಕೆಲವು ತಿಂಗಳಿಗೋಸ್ಕರ
ತೆಲೇನು ಮುಖ್ಯಮಂತ್ರಿ ಆಗಿದ್ರು ನಮ್ಮ ಶ್ರೀಮಾನ್ ಕುಮಾರಸ್ವಾಮಿಯವರು ಆರೋಗ್ಯನು ಕೆಡಿಸ್ಕೊಂಡು ಆದರೂ ಜಿದ್ದು ಅವರದು ನಮ್ಮ ರೈತರು ಸಾಲ ಮನ್ನಾ ಮಾಡೋದು ಸಬ್ಜೆಕ್ಟ್ ಮಾತ್ರ ಬಿಟ್ಟಿಲ್ಲ ಈ ನಮ್ಮ ಜಿಲ್ಲೆ ರೈತರ ಜಿಲ್ಲೆ ಇದು ಈ ರೈತರು ಆ ಋಣವನ್ನು ಮಡಿಕೊತಾರೆ ಇದರಲ್ಲಿ ನಮ್ಮ ರೈತರಲ್ಲಿ ಕ್ವಾಲಿಟಿ ಇದೆ ಇವರು ಹಳ್ಳಿಗಳಲ್ಲಿ ಇವತ್ತು ನಾವು ಹೋದರೆ ನಮಗೆ ನೀರಿನ ಜೊತೆಯಲ್ಲಿ ಬೆಲ್ಲ ಕೊಡುವಂಥ ಪದ್ಧತಿ ಇದು ಸಂಸ್ಕೃತಿ ಇದೆ ಅಂಥದ್ರಲ್ಲಿ ಶ್ರೀಮಾನ್ ಕುಮಾರಸ್ವಾಮಿಯವರು ಮಾಡಿರೋ ಸಹಾಯನ ನಮ್ಮ ಹಳ್ಳಿಯವರು ಯಾವತ್ತೂ ಮರೆಯಲ್ಲ ಅನ್ನೋದು ನನ್ನ ನಂಬಿಕೆ ಇದೆ ನಮ್ಮ ಸಿಟಿನಲ್ಲೂ ಅಷ್ಟೇ ಜನ ಆ ದಳಕ್ಕೆ ಅಷ್ಟೇ ವಿಶ್ವಾಸ ಮಡಗಿದ್ದಾರೆ ಆ ವಿಶ್ವಾಸ ಮಡಗಿರೋದು ವಿಶ್ವಾಸವನ್ನು ಪೂರಿಸ್ತಾರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನಮ್ಮ ನಂಬಿಕೆ ಇದು ವಿರೋಧ ಪರ ನಡೆಯುತ್ತದೆ ಪಕ್ಷದಿಂದ ಬೆಳೆದು ಬಂದವರು ಪಕ್ಷಕ್ಕೆ ನಿಷ್ಠೆವಂತರಾಗಿರಬೇಕು ಅನ್ನೋದು ನನ್ನ ಸಲಹೆ ವ್ಯಕ್ತಿಗಳು ಬದಲಾವಣೆ ಆಯ್ತಾ ಇರ್ತಾರೆ ಇವತ್ತು ನಾನಿದ್ದೀನಿ ನಾನಿಲ್ಲ ಅಂದರೆ ಬಿಸ್ನೆಸ್ಸೇ ಇರ್ಬೋದು ಯಾವುದೇ ಅನೇಕ ಕಾರಣಗಳು ಇರ್ಬೋದು ನಾನಿಲ್ಲ ಅಂತ ಪಕ್ಷ ಬಿಡೋಕ್ಕಾಗತ್ತಾ ಇಲ್ಲ ಪಕ್ಷದಲ್ಲಿ ಯಾರ್ಯಾರಿದ್ದಾರೋ ಅವ್ರು ಪಕ್ಷಕ್ಕೆ ನಿಷ್ಠೆವಂತರಾಗಿರಬೇಕು ಅದೇ ಎತ್ತು ತೋರಿಸೋದು ನಿಷ್ಠೆವಂತರು ಅಂತ ನಿಮ್ಮದು ಒರಿಜಿನಲ್ ಗುರುತಾಗೋದು ಅಲ್ಲಿ ಆ ಗುರುತು ಮಾಡಿಕೊಂಡಿರಬೇಕು ವಿನ ಈ ಕಡೆ ಆ ಕಡೆ ಹೋದವ್ರಿಗೆ ಪಪ್ಪ ಅದು ನಮ್ಮ ಊರೊಂದು ಹಳೆ ಗಾದಿ ಹೇಳ್ತಾರೆ ಎರಡು ಕಡೆ ಕಾದಿದ್ದ ದಾಸ ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ ಅಂತ ಸೊ ಅಂಥ ಉದಾಹರಣೆಗೆ ನಾವು ಕಾರಣತ್ರ ಆಗಬಾರ್ದು ಇರೋ ಮನೆಯಲ್ಲಿ ಒಂದೇ ಜಾಗದಲ್ಲಿ ನಿಷ್ಠೆಯಿಂದ ಇರಬೇಕು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಸರ್ ಈಗ ಪಕ್ಷಕ್ಕೆ ಬೆಲೆ ಕೊಟ್ಟು ಎಲ್ಲರೂ ಮತ್ತೆ ಮರಳಿ ಬರಲಿ ಅಂತ ಏನು ಕೇಳ್ಕೊತೀರ ಸರ್ ಪಕ್ಷ